नमस्ते संकल्प कोचिंग सेंटर धारवाड़ नानु विठल गौड़ पाटील आत्मीय विद्यार्थी मित्ररे हिंदे नम समाज मुंदे गुरी इरबेकु हिंदे गुरु इरबेकु अंत याको एनो गोत्तिल्ल इवत्तिन समाजद बहुपालु विद्यार्थी वलयदल्ली कानिस्ताने इल्ल अंत अनिस्ता इदे विद्यार्थिगळे ಒಂದಂತು ಕಠೋರ ಸತ್ಯ ಸ್ಪಷ್ಟ ಗುರಿ ಅಥವಾ ಯಾವುದೇ ಉದ್ದೇಶ ಹೊಂದಿರದ ಮನುಷ್ಯನ ಜೀವನ ಸಂಪೂರ್ಣ ವ್ಯರ್ಥ ಅಂತಲೇ ಹೇಳಬಹುದು ಮನುಷ್ಯನ ಜೀವನಕ್ಕೆ ಒಂದು ಅರ್ಥ ಬರಬೇಕು ಅಂದ್ರೆ ಆತ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರಬೇಕು ಈ ವಿಷಯವನ್ನ ಬಹಳಷ್ಟು ಒತ್ತಿ ಹೇಳುವ ಅನಿವಾರ್ಯತೆ ಯಾಕೆ ಬಂದಿದೆ ಅಂದ್ರೆ ಪ್ರತಿ ಸಾರಿ ನಾನು ಡಿಗ್ರಿ ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಒಂದು ಪ್ರಶ್ನೆ ಕೇಳ್ತಾ ಇರ್ತೀನಿ ಏನಪ್ಪ ಅಂದ್ರೆ ವಾಟ್ ನೆಕ್ಸ್ಟ್ ಆಫ್ಟರ್ ಡಿಗ್ರಿ ಪದವಿ ನಂತರ ಮುಂದೇನು ನಿಮ್ಮ ಡಿಗ್ರಿ ಮುಗಿದ ನಂತರ ಏನ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ನನಗೆ ಗೊತ್ತಿದೆ ಹಾಗೆ ನಾನೊಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಆ ಗುರಿಯನ್ನ ಈಡೇರಿಸುವುದಕ್ಕಾಗಿ ನಾನು ಪ್ರತಿನಿತ್ಯ ಕಾಲೇಜಿಗೆ ಬರ್ತೀನಿ ಹಾಗೂ ಬಹಳಷ್ಟು ಆಸಕ್ತಿಯಿಂದ ಪಾಠಗಳನ್ನು ಕೇಳ್ತೀನಿ ಮುಂದೊಂದು ದಿನ ನಾನು ಆ ಗುರಿಯನ್ನ ತಲುಪಿಯೇ ತಲುಪ್ತೀನಿ ಅನ್ನುವರು ಎಷ್ಟು ಜನ ಅದಿರಿ ಸ್ವಲ್ಪ ಕೈ ಮೇಲೆ ಎತ್ತಿ ಅಂದಾಗ ಅಲ್ಲಿರೋ ವಿದ್ಯಾರ್ಥಿಗಳ ಪೈಕಿ ಒಬ್ರು ಇಬ್ರು ಮಾತ್ರ ಕೈ ಮೇಲೆ ಎತ್ತುವುದನ್ನ ನಾನು ಗಮನಿಸಿದ್ದೀನಿ ಅಂದ್ರೆ ಡಿಗ್ರಿ ಮುಗಿದ ನಂತರವೂ ಅಥವಾ ನಮಗೆ 21 ವರ್ಷ ಕಳೆದು ಹೋದ ನಂತರವೂ ಸಹ ಒಂದು ನಿರ್ದಿಷ್ಟವಾದ ಗುರಿಯೇ ಇಲ್ಲವೆಂದರೆ ನಮಗೆ ಓದಬೇಕು ಅಂತ ಯಾಕೆ ಅನಿಸುತ್ತೆ ಓದಿದ್ದ ನೆನಪಾದರೂ ಹೇಗೆ ಉಳಿಯುತ್ತೆ ವಿದ್ಯಾರ್ಥಿಗಳೇ ನಮಗೆ ಗುರಿಯೇ ಇಲ್ಲವೆಂದಾದರೆ ಒಳ್ಳೆಯ ಗುರುಗಳಾದರೂ ಎಲ್ಲಿಂದ ಸಿಗಬೇಕು ಸ್ನೇಹಿತರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ನಿಮಗೆ ಇಷ್ಟವಾದ ಯಾವುದೇ ಒಂದು ಕ್ಷೇತ್ರದಲ್ಲಿ ಮೊದಲಿಗೆ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ ಆ ಗುರಿಯನ್ನು ತಲುಪುವುದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಆ ಗುರಿ ತಲುಪುವುದಕ್ಕಾಗಿ ಒಳ್ಳೆಯ ಮಾರ್ಗದರ್ಶನ ಪಡೆದುಕೊಳ್ಳಿ ಪ್ರಾಮಾಣಿಕವಾಗಿ ನಿರಂತರ ಪ್ರಯತ್ನ ಮಾಡಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಗಮನವನ್ನ ಗುರಿಯ ಕಡೆಗೆ ಕೇಂದ್ರೀಕರಿಸಿ ನಿಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಅಂಶಗಳನ್ನು ಹೊರಹಾಕಿ ಸಂಪೂರ್ಣ ಆತ್ಮವಿಶ್ವಾಸದಿಂದ ಕಾರ್ಯದಲ್ಲಿ ಮಗ್ನರಾದರೆ ನೀವು ಗುರಿಯನ್ನ ತಲುಪೇ ತಲುಪ್ತೀರಿ ಸ್ವಾಮಿ ವಿವೇಕಾನಂದ ಮುಂದುವರೆದು ಸ್ಪಷ್ಟಪಡಿಸ್ತಾರೆ ಹಾಗೆ ಗುರಿ ತಲುಪಿದ ನಂತರ ಇದೇ ಸಮಾಜ ನಿಮ್ಮನ್ನು ಸಾಧಕ ಯಶಸ್ವಿ ವ್ಯಕ್ತಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಿದೆ ಅಂತಹ ಯಶಸ್ವಿ ವ್ಯಕ್ತಿಗಳು ನಾವಾಗೋಣ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಇಡೀ ಜಗತ್ತಿಗೆ ಅತ್ಯಂತ ಕಂಟಕವಾಗಿರುವ ಕೋವಿಡ್ ರೋಗದ ಮಧ್ಯದಲ್ಲಿ ನಾವಿದ್ದೀವಿ ಎದೆಗುಂದದು ಬೇಡ ಧೈರ್ಯದಿಂದ ಬದುಕೋಣ ಅಲಕ್ಷ್ಯ ಮಾಡುವುದು ಬೇಡ ಜಾಗೃತರಾಗಿರೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ನೀವು ಯಾವುದೇ ಕ್ಷಣದಲ್ಲಿ ವಿಚಲಿತರಾಗುವುದು ಬೇಡ ನಿಮ್ಮೊಂದಿಗೆ ನಾವಿದ್ದೀವಿ ಓದೋದನ್ನ ಒಂದು ದಿನವೂ ನಿಲ್ಲಿಸೋದ್ಬೇಡ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಏನೇ ಸಮಸ್ಯೆಗಳು ಇರಲಿ ನಮ್ಮ ಸಂಕಲ್ಪದ ಇಡೀ ಟೀಮ್ ನಿಮ್ಮ ಜೊತೆಗೆ ಇರುತ್ತೆ ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋಣ ಕೊನೆಯದಾಗಿ ಈಗಂತೂ ಪ್ರತಿನಿತ್ಯ ಒಂದೊಂದು ವಿಷಯದ ಮೇಲೆ ಆನ್ಲೈನ್ದಲ್ಲಿ ನಾವು ಕ್ಲಾಸ್ ಮಾಡ್ತಾನೆ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಮಾಡುವ ಪ್ರತಿಯೊಂದು ಕ್ಲಾಸನ್ನು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಕೇಳಿ ಅಂತ ಹೇಳ್ತಾ ನಿಮಗೆಲ್ಲ ಶುಭ ಹಾರೈಕೆ ಧನ್ಯವಾದ